ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ರೈಸ್ ಅಥವಾ ಅನ್ನ ಐಟಮ್ಸ್ ಯಾರೆಲ್ಲ ಇಷ್ಟಪಡ್ತೀರಾ ಅಂಥವ್ರಿಗೆ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಪ್ರತಿ ಸಾರಿ ವೆಜಿಟೇಬಲ್ ಪಲಾವ್ ಮಾಡುವಾಗಲೂ ಒಂದೇ ಥರ ಮಸಾಲೆ ಯೂಸ್ ಮಾಡಿ ಮಾಡ್ತೀರಾ ಅಂದರೆ ಇದು ನಿಮಗೆ ಡಿಫ್ರೆಂಟ್ ಮಸಾಲೆ ಯೂಸ್ ಮಾಡಿ ಅಂದರೆ ಆಂಧ್ರ ಸ್ಟೈಲ್ನಲ್ಲಿ ವೆಜ್ ಪಲಾವ್ ಹೇಗೆ ಮಾಡೋದು ಅನ್ನೋ ರೆಸಿಪಿ ಇದಾಗಿರುತ್ತೆ ಸೊ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಹೋಲ್ ಗರಂ ಮಸಾಲೆ ಸಲ ಸ್ಪೈಸಸ್ ಹಾಕೋತಾ ಇದ್ದೀನಿ ಜೀರಿಗೆ ಮೆಣಸು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೂಗು ಚಾವಿತ್ರಿ ಇದಷ್ಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಕಡೆಯಷ್ಟು ಬೆಳ್ಳುಳ್ಳಿ ಅದರ ಅರ್ಧ ಕ್ವಾಂಟಿಟಿಯಷ್ಟು ಹಸಿ ಶುಂಠಿ ಜೊತೆಗೆ ಎರಡು ಹಸಿ ಮೆಣಸಿನ್ಕಾಯಿ ಎರಡರಿಂದ ಮೂರು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಂದೇ ಒಂದು ಟೀ ಸ್ಪೂನಷ್ಟು ಧನಿಯಾ ಅಥವಾ ಸಾಂಬಾರದ ಕಾಳು ಇದಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಒಂದು ಟೇಬಲ್ ಚಮಚದಷ್ಟು ಕಸೂರಿ ಮೇಥಿ ಡ್ರೈ ಇದನ್ನು ಹಾಕ್ಕೊಂಡು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳಿ ಮಸಾಲಾನ ನಾವು ನುಣ್ಣಗೆ ರುಬ್ಬಿಟ್ಕೋಬೇಕು ಸೊ ನೋಡಿ ಇವಾಗ ರುಬ್ಬಿರೋಂಥ ಮಸಾಲ ರೆಡಿ ಇದೆ ಇವಾಗ ಪಲಾವ್ ಮಾಡೋದಕ್ಕೆ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪದ ಜೊತೆಗೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಕೂಡ ಹಾಕೋತಾ ಇದ್ದೀನಿ ಎಣ್ಣೆ ತುಪ್ಪ ಸ್ವಲ್ಪ ಕರಗಿ ಆ ನಂತರ ಬಿಸಿ ಬ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದಾಗಿ ಕಟ್ ಮಾಡಿ ಎಣ್ಣೆ ತುಪ್ಪದ ಒಟ್ಟಿಗೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸೊ ನೋಡ್ಬೋದು ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ನಾನು ಯಾವುದೇ ರೀತಿ ಸ್ಪೈಸಸ್ನ ಇಲ್ಲಿ ಒಗ್ಗರಣೆಗೆ ಬಳಸಿಲ್ಲ ಯಾಕಂದರೆ ನಾವೆಲ್ಲ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜಾಗಿ ಬಾಡಿದ್ಮೇಲೆ ನಾವು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಆ್ಯಪಲ್ ಟೊಮೆಟೊ ಬಳಸಿ ಿದ್ದೀನಿ ಸೊ ಅದನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಟೊಮೆಟೊ ಬಳಸಿದ ಕೂಡಲೇ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಬೇಗ ಕುಕ್ ಆಗುತ್ತೆ ಅಂತ ಹೇಳಿ ಇವಾಗ ನೋಡಿ ಟೊಮೆಟೊ ಆಲ್ಮೋಸ್ಟ್ ಕುಕ್ ಆಗ್ತಾ ಬರ್ತಾ ಇದೆ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಹಾಗೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡನ್ನೂ ಒಗ್ಗರಣೆಗೆನೇ ಸೇರಿಸ್ಕೋಬೇಕು ಕೆಲವರು ಲಾಸ್ಟಲ್ಲಿ ಹಾಕೋತಾರೆ ಸೊ ನಿಮಗೆ ಫ್ಲೇವರ್ ಯಾವ ಥರ ಇಷ್ಟ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಗ್ಗರಣೆಗೆನೇ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಪುದೀನ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಒಗ್ಗರಣೆನಲ್ಲೇ ಬಾಡಿಸ್ಕೋಬೇಕು ಸೊ ಇದನ್ನೆಲ್ಲ ಬಾಡಿಸ್ಕೊಂಡಿದ್ದಾದಮೇಲೆ ನಾವೀಗ ಆಲ್ರೆಡಿ ಗ್ರೈಂಡ್ ಮಾಡಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಇದೊಂಥರ ಫ್ರೆಶ್ ಫ್ಲೇವರ್ ಕೊಡ್ತಾ ಇರುತ್ತೆ ಹಾಗೆ ಎಲ್ಲ ಥರ ಗರಂ ಮಸಾಲ ಸ್ಪೈಸಸ್ ಹಾಕಿರೋದ್ರಿಂದ ಫ್ಲೇವರ್ಫುಲ್ ಅಂತಲೇ ಹೇಳ್ಬೋದು ಮಸಾಲ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಯೂಶಲಿ ವೆಜಿಟೇಬಲ್ ಪಲಾವ್ಗೆ ಕರ್ನಾಟಕದಲ್ಲಿ ಯೂಸ್ ಮಾಡುವಂಥ ಮಸಾಲೆಗಿಂತ ಆಂಧ್ರ ಮಸಾಲೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಸರಿ ಮಾಡ್ಕೊಂಡು ತಿನ್ಬೋದು ಅಥವಾ ಫ್ಲೇವರ್ ನಿಮಗೆ ತುಯಿ ತೀರಾ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂದರೆ ವೀಕ್ಲಿ ಒನ್ಸ್ ಕೂಡ ಮಾಡ್ಕೋಬೋದು ಸೊ ಇವಾಗ ನೋಡಿ ಮಸಾಲ ಹಾಕೊಂಡಾಗಿದೆ ಇದನ್ನು ನಾನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರನ್ನ ಹಾಕಿದ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರದ್ದು ಕೂಡ ರಾಸ್ ಮೇಲೆ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಆ್ಯಂಡ್ ಇದಾದ ಮೇಲೆ ಇದಕ್ಕೆ ತರಕಾರಿ ಹಾಕೋತಾ ಇದ್ದೀನಿ ತರಕಾರಿ ಬದಲಿಗೆ ನೀವು ಮೊಟ್ಟೆ ಹಾಕೋಬೋದು ಪನ್ನೀರ್ ಹಾಕೋಬೋದು ಮಶ್ರೂಮ್ ಹಾಕೋಬೋದು ಚಿಕನ್ ಮಟನ್ ಕೂಡ ಯೂಸ್ ಮಾಡ್ಬೋದು ಸೊ ಇವಾಗ ನೋಡಿ ಮಿಕ್ಸ್ ತರಕಾರಿ ನಾನು ಡಬಲ್ ಬೀನ್ಸ್ ಹಸಿ ಬಟಾಣಿ ಕ್ಯಾರೆಟ್ ಹುರುಳಿಕಾಯಿ ಇದನ್ನೆಲ್ಲ ಯೂಸ್ ಮಾಡಿದ್ದೀನಿ ಈವನ್ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡಿದ್ದೀನಿ ನೀವು ಕಾಲಿಫ್ಲವರ್ ಕೂಡ ಹಾಕೋಬೋದು ನಿಮಗೆ ಯಾವ ಥರ ತರಕಾರಿ ಪಲಾವ್ ಹಾಕೋಬೇಕು ಅನಿಸುತ್ತೋ ಅದನ್ನು ಕೂಡ ಹಾಕೋಬೋದು ಈವನ್ ನೀವು ಇದಕ್ಕೆ ಸೋಯಾ ಕೂಡ ಯೂಸ್ ಮಾಡ್ಬೋದು ತರಕಾರಿ ಹಾಕೊಂಡ್ಮೇಲೆ ಸ್ವಲ್ಪ ಹೊತ್ತು ಇದನ್ನು ಮಸಾಲೆ ಒಟ್ಟಿಗೆ ಬೇಯೋದಕ್ಕೆ ಬಿಡಬೇಕು ಇದಾದ ನಂತರ ಅಂದರೆ ಸೈಡಲ್ಲಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನೇ ಯೂಸ್ ಮಾಡಿದ್ದೀನಿ ಅಂದರೆ ಅರೌಂಡು ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ನಷ್ಟು ಅಕ್ಕಿನೇ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಒಗ್ಗರಣೆ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅಕ್ಕಿನ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನೀರನ್ನು ಯೂಸ್ ಮಾಡ್ಕೋಬೇಕು ಇವಾಗ ನೋಡಿ ಅಕ್ಕಿ ಚೆನ್ನಾಗಿ ಬಾಡಿದೆ ಒನ್ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟದಿಂದ ಎರಡು ಲೋಟದವರೆಗೂ ನಾನಿಲ್ಲಿ ಪಾತ್ರೆಲಿ ಮಾಡ್ತಾ ಇರೋದ್ರಿಂದ ಎರಡು ಲೋಟ ನೀರು ಬೇಕಾಗುತ್ತೆ ಕುಕ್ಕರ್ನಲ್ಲಿ ಮಾಡೋದಾದರೆ ಒಂದೂವರೆ ಲೋಟದಷ್ಟು ನೀರಾದರೆ ಸಾಕು ಎರಡು ಲೋಟದಷ್ಟು ನೀರನ್ನು ನಾನು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ತಳ ಹತ್ತಿರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾವೀಗ ಆಲ್ರೆಡಿ ಉಪ್ಪನ್ನು ಯೂಸ್ ಮಾಡಿದ್ದೀವಿ ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು ಸೊ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು ಸೊ ದಟ್ ನಮಗೆ ಅಕ್ಕಿ ತುಂಬ ಬೇಗ ಕುಕ್ ಆಗುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡೋದ್ರಿಂದ ಸೊ ನೋಡಿ ಇವಾಗ ಆಲ್ಮೋಸ್ಟ್ ಬೆಂದಿದೆ ಸ್ವಲ್ಪ ನೀರಿನ ಅಂಶ ಇದೆ ನೋಡ್ಬೋದು ತರಕಾರಿ ಎಲ್ಲ ಮೇಲೆಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಸೊ ಇದನ್ನು ಅವಾಗವಾಗ ನೀವು ತಿರ್ಗಿಸ್ಕೊಳ್ಳೋದು ಇಂಪಾರ್ಟೆಂಟ್ ಇನ್ ಕೇಸ್ ನೀವೇನಾದರೂ ಪಾತ್ರೆನಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಇಲ್ಲ ನಾವು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀರಿ ಅಂತ ಹೇಳಿದರೆ ಒಂದರಿಂದ ಎರಡು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಸಾಕಾಗತ್ತೆ ಇವಾಗ ಸ್ವಲ್ಪ ರೈಸ್ ಕುಕ್ಕಾಗಬೇಕು ಅಂದರೆ ಅದರಲ್ಲಿರುವಂಥ ನೀರಿನ ಅಂಶಕ್ಕೂ ಇನ್ನು ರೈಸ್ ಕುಕ್ ಆಗಬೇಕಾಗಿರೋದಕ್ಕೂ ಸರಿ ಹೊಂದುತ್ತೆ ಸೊ ಇವಾಗ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಮತ್ತೆ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷದವರೆಗೂ ಸಿಮ್ಮಲ್ಲಿಟ್ಟು ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಬಿಸಿ ಬಿಸಿಯಾದ ಆಂಧ್ರ ಸ್ಟೈಲ್ ವೆಜ್ ಪುಲಾವ್ ರೆಡಿ ಆಗುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ನೀವು ಚಟ್ನಿ ಮಾಡ್ಕೋಬೋದು ಕರ್ಡ್ ರಥ ಮಾಡ್ಕೋಬೋದು ಹಾಗೆ ಕೂಡ ತಿನ್ಬೋದು ಮಸಾಲೆ ರಿಚ್ ಆಗಿರೋದ್ರಿಂದ ಎಲ್ಲರಿಗೂ ಫ್ಲೇವರ್ ಅಷ್ಟೇ ಇಷ್ಟ ಆಗುತ್ತೆ ಅಂದರೆ ಪ್ಲೇನಾಗಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಸೊ ನೋಡಿ ಮತ್ತು ನಾನು ತಟ್ಟೆನ ಮುಚ್ಚಿಕೊಂಡು ಒಂದು ಎರಡು ಮೂರು ನಿಮಿಷದವರೆಗೂ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ನೀರು ಆಲ್ಮೋಸ್ಟ್ ಇದರಲ್ಲಿ ಅಬ್ಸಾರ್ಬ್ ಆಗಿದೆ ರೈಸ್ ಕೂಡ ಪರ್ಫೆಕ್ಟಾಗಿ ಕುಕ್ಕಾಗಿದೆ ಬಿಸಿ ಬಿಸಿಯಾಗಿ ಪಲಾವ್ ತಿಂದ್ರೇ ಅದರ ರುಚಿ ಹೆಚ್ಚು ಅಲ್ವಾ ಯಾವುದೇ ಪಲಾವ್ ಆದ್ರೂ ಬಿಸಿ ಬಿಸಿಯಾಗೇ ಸರ್ವ್ ಮಾಡಿ ಜೊತೆಗೆ ಅಷ್ಟೇ ಚೆನ್ನಾಗಿ ಮೊಸರು ಬಜ್ಜಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಫೈನಲಿ ಬಿಸಿ ಬಿಸಿಯಾದ ಆಂಧ್ರ ಸ್ಟೈಲ್ ತರಕಾರಿ ಪಲಾವ್ ಅಥವಾ ವೆಜಿಟೇಬಲ್ ಪಲಾವ್ ರೆಸಿಪಿ ರೆಡಿಯಾಗಿದೆ ನಾನು ಆಗಲೇ ಹೇಳ್ದಂಗೆ ತರಕಾರಿ ಬದಲಿಗೆ ಚಿಕನ್ ಮಟನ್ ಕೂಡ ಹಾಕ್ಕೊಂಡು ನೀವು ಮಾಡ್ಕೋಬೋದು ಚಿಕನ್ ಪಲಾವ್ ಆಂಧ್ರ ಸ್ಟೈಲ್ನಲ್ಲಿ ಆ ರೆಸಿಪಿ ಕೂಡ ರೆಡಿ ಆಗುತ್ತೆ ಸೊ ನೋಡಿ ಇವಾಗ ಪರ್ಫೆಕ್ಟಾಗಿ ರೈಸ್ ಎಲ್ಲ ಕುಕ್ ಆಗಿದೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಸೊ ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾ ಸೊ ಸಿಂಪಲ್ ರೆಸಿಪಿ ಬಟ್ ಅಷ್ಟು ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಸಾಲ ನೀವು ಇದನ್ನು ಗ್ರೈಂಡ್ ಮಾಡಿ ಯೂಸ್ ಮಾಡಿ ಅದಕ್ಕೆ ಅಡಿಕ್ಟ್ ಆಗ್ತೀರಾ ಅಂತಲೇ ಹೇಳ್ತೀನಿ ಸೊ ಇದಿಷ್ಟು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನೆಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಬರ್ತ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ